ಲೋಕಾರ್ಪಣೆ ಆಗಿದೆ. ಇಂಗ್ಲೀಷ್ನಲ್ಲಿತ್ತು, ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕಾನ್ಸೆಪ್ಟನ್ನು ಅವರು ಸಮಾಜಕ್ಕೆ ಕೊಟ್ಟಿದ್ದಾರೆ. ಅದನ್ನು ತಗೊಂಡು ಎಲ್ಲರೂ ಅದೇ ಅವರು ಏನು ಹೇಳ್ತಾರೆ ಅಂದರೆ, ದೇವರು ಒಬ್ಬ, ನಾಮ ಹಲವು, ಎಲ್ಲರೂ ಸೇರಿ ಒಂದು ದೇವರನ್ನು ಆರಾಧಿಸ್ಕೊಂಡು ಬದುಕೋಣ ಅಂತ. ಭಾಳ ಸಂತೋಷ, ಯಾಕೆಂತಂದರೆ ಈ ದೇಶದಲ್ಲಿ ಚಂದ್ರಾಚಾರ್ಯದಿಂದ ಹಿಡಿದು ಇವತ್ತಿನ ಇತ್ತೀಚಿನ ದಿನಗಳು ಸಾಯಿಬಾಬಾನವರೆಗೂ ಸಹ ಇದೇ ಸಂದೇಶವನ್ನು ಕೊಟ್ಟಿದ್ದಾರೆ. ಸಾಯಿಬಾಬಾ ಒಬ್ಬರು ಮುಸ್ಲಿಂ ಆಗಿದ್ರು, ಈಶ್ವರನು ಅಲ್ಲಾವನು ಒಂದೇ ಅಂತ ಹೇಳಿದೆ, ಅದು ನಡ್ಕೊಂಡು ಬಂದಿದೆ. ನಾವು ಒಬ್ಬ ಧರ್ಮಗುರುಗಳ And this book release is specially on Kannada as Vimochaneya Rahasiya with 18 virtues, that is the gems, 18 gems that has been released to the all mankind. And thanks to all the press to come and honor us. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೀನಿವಾಸ ಬಾಬು ಅಂತೇಳಿ. ಈ ದಿನ ಏನು ಮನಜ್ಯೋತಿ ಆಶ್ರಮದಿಂದ ವಿಮೋಚನೆ ರಹಸ್ಯ ಅನ್ನೋ ಒಂದು ಪುಸ್ತಕನ ಬಿಡುಗಡೆ ಮಾಡ್ತಾ ಇದ್ದಾರೆ. ಅಂದರೆ ಎಲ್ಲ ಧರ್ಮಗಳು ಒಂದೇ, ಎಲ್ಲ ಜಾತಿನೂ ಒಂದೇ, ಎಲ್ಲ ದೇವರು ಒಂದೇ, ಒಬ್ಬನೇ ದೇವರು, ಒಂದೇ ಕಂಟ್ರಿ ನೇಷನ್ ಅಂತೇಳಿ. ಈಗ ನಮಗೆ ಇಲ್ಲಿ ಇಷ್ಟ ತನಕ ನಮ್ಮ ಕಾರ್ಯಕ್ರಮದಲ್ಲಿ ಪುಸ್ತಕ ರಿಲೀಸ್ ಮಾಡಿ ಹಾಗೆಯೇ ಆಶೀರ್ವಚನ ಮಾಡುವಾಗಿರ್ತಕ್ಕಂಥ ಶ್ರೀ ಸಂತೋಷ್ ಗುರುಜಿ ಅವರು ಕೂಡ ಇದೇ ವಿಷಯನ ಪ್ರತಿಪಾದನೆ ಮಾಡಿದ್ದು. ಸನಾತನ ಕಾಲದಿಂದಲೂ ಹಿಂದೂ ಧರ್ಮದಲ್ಲಿ ಬೇರೆ ಬೇರೆ ಧರ್ಮಗಳಲ್ಲಿ ಹಲವಾರು ರೀತಿಯಾದಂಥ ವೈರುಧ್ಯಗಳಿದ್ದರೂ ಕೂಡ ಇವತ್ತು ಗಟ್ಟಿಯಾಗಿ ಉಳ್ಕೊಂಡಿದೆ ಅನ್ನೋ ವಿಷಯನ ಅವರು ಎತ್ತ ಹೇಳಿದರು. ಹಾಗೆಯೇ ಇವತ್ತು ಲಹರಿ ಕೃಷ್ಣ ಅವರು ಕೂಡ ಎಲ್ಲ ಧರ್ಮಗಳ ಸಾರಾಂಶನ ತೆಗೆದುಕೊಂಡು ಅವರು ಒಂದೇ ಧರ್ಮ, ಒಂದೇ ಜಾತಿ, ನಾವೆಲ್ಲ ಒಂದೇ, ಎಲ್ಲ ಸಮಾನತೆಯಿಂದ ಬಾಳಬೇಕು, ಸಹೋದರದಿಂದ ಇರಬೇಕು ಅಂತೇಳಿ ಅವರು ಇವತ್ತು ಹೇಳ್ತಾ ಹೋಗ್ತಾ ಇದ್ದಾರೆ. ಹೀಗೆ ಇವರು ಕೃಷ್ಣ ಅವರ ಮೊಮ್ಮಗರಾಗಿರ್ತಕ್ಕಂಥ ಲಿಯೋಪಾಲ್ ಕೊಲಂಬಸ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವರೇ ಇವತ್ತು ದಿವಸ ಈ ಮನೋಜ್ಯೋತಿ ಆಶ್ರಮ ನೋಡ್ಕೊಂತಾರೋ, ಹಾಗಾಗಿ ಅವರು ಒಂದು ಉಪಸ್ಥಿತಿಯಲ್ಲಿ ಇವತ್ತು ಈ ಪುಸ್ತಕ ರಿಲೀಸ್ ಆಗ್ತಾ ಇದೆ.